ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಗಿಚ್ಚ ಮ್ಯಾಚ್ ಆಯ್ತ, ಶ್ರೀಲಂಕಾ ಗೆದ್ದೈತಿ. ಏಷ್ಯಾ ಕಪ್ ಈ ವರ್ಷದ 6ನೇ ಸಲ ಆಯ್ತ್ರಿ ಅವ್ರು ಏಷ್ಯಾ ಕಪ್ ಗೆಲ್ಲಾಕತ್ತು. ಪಾಕಿಸ್ತಾನ ಸೋತು ಹೊಯ್ಕೋತ ಹೋಯ್ತ್ರಿ ಮನೆಗೆ. ನಮ್ಮ ಇಂಡಿಯಾ ಟೀಮ್ ಏನಾಯ್ತ್ರಿ ಸರ, ಪ್ರಯತ್ನ ಮಾಡಿದ್ರೆ ಅವರು ಸೋತರ್ರಿ. ಬಟ್ ನಮಗೇನಿತ್ತು, ನಮ್ಮ ಇಂಡಿಯಾ ಗೆಲ್ಲಿ ಬಿಡ್ಲಿ ಅವನು, ಪಾಕಿಸ್ತಾನ ಮಾತ್ರ ಗೆಲ್ಲಬಾರ್ದು ಅನ್ನೋದು ನಮ್ದಂತೂ ಉದ್ದೇಶ ಇತ್ತು. ಅವನು ಹಂಗ ಆಯ್ತು. ಗೆಚ್ಚ ಮ್ಯಾಚ್ ಅಂತ ನಾವು ಹೇಳ್ಬೋದು. ಅದ್ರಾಗ ನಾವು ಇವತ್ತು ಮ್ಯಾಚ್ದಾಗ 17ನೇ ಓವರ್ದಾಗ ಏನು ಟರ್ನ್ ಆಯ್ತಲ್ರಿ, ಅದ ನಮ್ಮ ಹಸರಂಗ ಬಾಲಿಂಗ್ ರೀ. ಹಸರಂಗ ಮ್ಯಾಗ ನಮಗೆ ಸ್ವಲ್ಪ ಪ್ರೀತಿ ಭಾಳ. ಯಾಕಂದ್ರೆ ಅದು ನಮ್ಮ ಆರ್ ಸಿ ಬಿ ಪ್ಲೇಯರ್ ರೀ ಸರ. ಫಸ್ಟ್ ಟಾಸ್ ಇವ್ನವ್ ನೀವು ಪಾಕಿಸ್ತಾನದವ್ರು ಗೆದ್ರು, ಅವ್ರೇನು ಮಾಡಿದ್ರು ನಾವು ಚೇಂಜ್ ಮಾಡ್ತೀವಿ, ಫಸ್ಟಿಗೆ ಇವರಿಗೆ ಆಡಕ್ ಕೊಡ್ತೀವಿ ಅಂತೇಳಿ ಶ್ರೀಲಂಕಾಗ ಬ್ಯಾಟಿಂಗ್ ಕೊಟ್ರಿ. ಯಾಕಂದ್ರೆ ಈ ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರಿಗೆ ಅನುಕೂಲ ಭಾಳ ಐತ್ರಿ. ಅವನು ಆ ಪಿಚ್ದಾಗ ಅವ್ರೇನು ಮಾಡಿದ್ರು ನಾವು ಚೇಂಜ್ ಮಾಡ್ತೀನಿ ಅಂತೇಳಿ ಅದರ ಪ್ರಕಾರ ಬಾಲಿಂಗ್ ಬಂದ್ರಿ. ಅವರು ಚಲೋ ಹಾಕಿದ್ರೆ ಬಾಲಿಂಗ್ ದಂದಲ್ಲಿ. ಈ ಕಡೆ ವಿಕೆಟ್ ಹೊಂಟಾವು, ಈ ಕಡೆ ಒಂದು ಶ್ರೀಲಂಕಾದಾಗ ಪ್ಲೇಯರ್ ನಿಂದ್ರೆ ಒಲ್ರು. ಆಮೇಲೆ ನಮ್ಮ ರಾಜಪಕ್ಷ ಅವರು ಒಂದು ಜವಾಬ್ದಾರಿಯುತ ಒಂದು ಬ್ಯಾಟಿಂಗ್, ಜಿಚ್ಚ ಬ್ಯಾಟಿಂಗ್ ಆಡಿದ್ರು. 70 ರನ್ ಏನು ಹೊಡೆದ್ರಿ ಸರ್ ಅವರು, ಚಲೋ ಬ್ಯಾಟಿಂಗ್ ಆಡಿದ್ರೆ. ಮತ್ತು ಅದ ಒಂದು ದೊಡ್ಡ ಆಧಾರ ಅದ ಶ್ರೀಲಂಕಾಗ. ಹಂಗೋ ಹಂಗೋ ಮಾಡಿ ಅಂಥ ಒಂದು ಏನು ಕ್ರಿಟಿಕಲ್ ಪೊಸಿಷನ್ದಾಗ 170 ರನ್ ಹೊಡೆದ್ರಿ ಶ್ರೀಲಂಕಾ. ಒಳ್ಳೆ ಮೊತ್ತ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲರಿ. ಇವು ಬಂದೋಲ್ರಿ ಹೊಡೆಬಿಟ್ಟೆ ಮಕ್ಕಳು ಪಾಕಿಸ್ತಾನದವ್ರು ಬಂದ್ರೆ ಬ್ಯಾಟಿಂಗ್ ಆಡಕ್ಕೆ. ಅದು ಬಾಬರ್ ಆಜಮ್ ಅಂತ ಅವನು, ಅವನ ವೈದ ಆ ಇವನಿಗೆ ಹೋಲಿಕೆ ಮಾಡ್ತಾರೆ ರೀ ಸರ್. ಕಿಂಗ್ ಕೌಲಿಗೆ ಎಷ್ಟು ಸಲ ಹೇಳುದು ಆ ಪಾಪ ಮಗ ಮಗಾನೇ ಅಂತೇಳಿ ಅವನು ಹೋಲಿಕೆ ಮಾಡ್ತಾರ. ಅದು ಕಿಂಗ್ ರೀ ಅದ, 71 ಸೆಂಚುರಿ ಹೊಡೆದೈತದ. ಅವನವ್ನು ಪೂರ್ತಿ ಏಷ್ಯಾ ಕಪ್ ಅದಾಗ 70 ರನ್ ಹೊಡೆದಿಲ್ಲ ರೀ ಕ್ಯಾಂಡಿಡೇಟ್ ಅದ, ಅವನು ಹೋಲಿಕೆ ಮಾಡ್ತಾರ. ಅದು ಔಟ್ ಆಯ್ತು ಸರ್. ಆಮೇಲೆ ಅವ ಬಂದರು ಔಟ್ ಆಯ್ತು. ಆದ್ರೆ ಓಪನರ್ ಅವ್ರ ಕಡೆ ಒಂದು ರಿಜ್ವಾನ್ ರೀ ವಿಕೆಟ್ ಕೀಪರ್ ನಿಂತರ ಸರ್. ಅವರು ಪ್ರಯತ್ನ ಮಾಡಾಕತ್ರು, ಅವರಿಗೆ ಒಂದು ಪಾರ್ಟ್ನರ್ಶಿಪ್ ನೋಡಿ ಯಾವುದೋ ಒಂದು ಪ್ಲೇಯರ್ ಬರ್ತ್ರಿ. ಅದ ಅವು ಏನು ಮಾಡಿದ್ರು ಸ್ಟಾರ್ಟಿಂಗ ಒಂದು ಚಲೋ ಆಡ್ಲಾತ್ರು. ಬಟ್ ಏನು ಮಾಡ್ತಾರೆ, ದರ ದೊಡ್ಡ ವಿಕೆಟ್ ಹೊಂಟಿದ್ದು. ಆದರೆ ಮ್ಯಾಚ್ ಅವನು ಅವನೇ ಟರ್ನ್ ಆಗಿದ್ದ 17ನೇ ಓವರ್ದಾಗ ಸರ್. ಹೆಚ್ಚು ಬಾಲಿಂಗ್ ಹಾಕಿದ ನಮ್ಮ ಹಸರಂಗ ಕಾಕ. ಅವನವ್ನು ಏನು ಹೇಳ್ಬೇಕು, ಅವನು ಬಾಲಿಂಗ್ ಮ್ಯಾಚ್ ಬೇಕ್ರಿ. ಗೆಚ್ಚ ಬಾಲಿಂಗ್ ಹಾಕಿದ, ದಂದಂದಂದಂದ 3 ವಿಕೆಟ್ ತೆಗೆದ ನೋಡ್ರಿ ಸರ್. ಮ್ಯಾಚ್ ಪೂರ್ತಿ ಅವನವ್ನ ಈ ಕಡೆ ಹೊಳೆ ಬಿಡುತ್ತೆ ಶ್ರೀಲಂಕಾದಾಗ. ಈ ಹಸರಂಗ ಜೊತೆ ಉತ್ತಮವಾದ ಬಾಲಿಂಗ್ ಹಾಕಿದ ಮತ್ತೊಬ್ಬರು ಬಾಲರ್ ಶ್ರೀಲಂಕಾದವರು ಅಂದ್ರೆ ಈ ಪ್ರಮೋದ್ ಅಂತ ಅದಾರ್ರಿ. ಅವರು ಉತ್ತಮವಾದ ಬಾಲಿಂಗ್ ಹಾಕಿದಾರೆ, 4 ವಿಕೆಟ್ ತೆಗೆದ್ರು. ಅದ ಒಂದು ಪ್ಲಸ್ ಪಾಯಿಂಟ್ ರೀ ಈ ಶ್ರೀಲಂಕಾಕ ಗೆಲ್ಲಾಕ್ರಿ. ಹೇಳಿದ್ರು ನಾವು ತಪ್ಪಾಗಂಗಿಲ್ಲ. ಅವರು ಗೆಚ್ಚ ಬಾಲಿಂಗ್ ಹಾಕ್ಯಾರ ಪ್ರಮೋದ್ ಅಂತ 4 ವಿಕೆಟ್ ತೆಗೆದಾರೆ. ಅವ್ರದ್ದು ಒಂಥರದ್ದು ದೊಡ್ಡ ಮಟ್ಟಿಗೆ ಒಂದು ಪರಿಶ್ರಮ ಅಂತಾನೆ ಹೇಳ್ಬೋದು ರೀ. ಯಾಕಂದ್ರೆ ಇತ್ತೀಚಿನ ದಿನದಾಗ ಹೆಂಗಾಗ್ಬಿಟ್ಟಿತ್ತಂದ್ರೆ ಅವನವ್ನಿ ಶ್ರೀಲಂಕಾ ಅನ್ನೋ ಟೀಮ್ ಕ್ರಿಕೆಟ್ ಆಡ್ಲಾಗತ್ತಿತ್ತು ಅಥವಾ ಆಡ್ತಿದ್ದು ಅನ್ನೋದು ಮರ್ತು ಬಿಟ್ಟಿತ್ತು. ಯಾಕಂದ್ರೆ ಪೂರ್ತಿ ಗೋಳ ರೀ ಟೀಮ್, ಪೂರ್ತಿ ಗೋಳ. ಯಾರು ಹೆಂಗೆ ಏನು ಗೊತ್ತಾಗಲಿಲ್ಲ ಅದನ್ನು ಟೀಮ್ ಐತೆ ಅವ್ನು ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಾಗ ಅದು ಮರೆಯಾಗಿಬಿಟ್ಟಿತ್ತು. ಮತ್ತು ಅವ್ರ ದೇಶನೂ ಭಾಳ ಕಷ್ಟದ ಪರಿಸ್ಥಿತಿ ಒಳಗೈತ್ರಿ. ಈಗ ಎಲ್ಲ ಮನೆ ಅವ್ರು ಲಪಡ ನೋಡಿರ್ಬೇಕ್ರಿ, ಅದ್ರ ಬಗ್ಗೆ ಬೇಡ್ರಿ ಸರ್ ಮಾತಾಡೋದು. ಈ ಆದ್ರೆ ಈಗ ಯಾವ ಪರಿ ಅವ್ರು ಸ್ಟ್ರಾಂಗ್ ಆಗ್ಯಾರಂದ್ರೆ ಟೀಮ್ ನೋಡ್ರಿ, ಮ್ಯಾಚ್ ಬೇಕು ನಾವು ಅವ್ರಿಗೆ. ಯಾಕಂದ್ರೆ ಎಂಥ ಒಂದು ಬಲಿಷ್ಠ ನಮ್ಮ ಇಂಡಿಯಾ ಟೀಮಿಗೆ ಸೋಲ್ಸಿದ್ರು ಅವರು, ಈ ಪಾಕಿಸ್ತಾನದವ್ರು ಸೋಲ್ಸಿದ್ರು. ಅವನ ಏಷ್ಯಾ ಕಪ್ ತೊಗೊಂಡು ಹೋದ್ರು ನೋಡ್ರಿ, 6 ಏಷ್ಯಾ ಕಪ್ ಹೊಡೆದ್ರಿ ಸರ್ ಅವರು. ಲಾಸ್ಟ್ 2014 ಏನು ಹೊಡೆದ್ರಿ ಅವರು ಏಷ್ಯಾ ಕಪ್ ರೀ, ಹೊಡೆದ್ರಿ ಸರ್. ಡೆಡಿಕೇಶನ್ ರೀ, ಮ್ಯಾಚ್ ಬೇಕು ಅವ್ರಿಗೆ, ನಾವು ಮ್ಯಾಚ್ ಬೇಕು. ನಮ್ಮ ಪ್ಲೇಯರ್ ಬರೇ ಅವನ ಐ ಪಿ ಎಲ್ ಹಿಂಗಾದ್ರೆ ಕೆಲಸ ಆಗಂಗಿಲ್ಲ ಸರ್. ಈಗ ಮತ್ತೀಗ ಈ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಕೂಡ ಅವನು ಮ್ಯಾಚ್ಗಳು ಚಂದಗೆ ನಮ್ಮ ಟೀಮ್ ಸ್ಟ್ರಾಂಗ್ ಆಗ್ಬೇಕು ರೀ. ಯಾಕಂದ್ರೆ ನಾವೆಲ್ಲ ನೋಡ್ತೀವಿ ಅವನು ಗಿಚ್ಚ ಬ್ಯಾಟ್ಮನ್ಸ್ ಅದಾರ, ಕೆ ಎಲ್ ರಾಹುಲ್, ರೋಹಿತ್ ಶರ್ಮಾ ಅವನು, ನಮ್ಮ ಯಾರು ವಿರಾಟ್ ಕೊಹ್ಲಿ ಅವ್ರು ಅದಾರ, ಸೂರ್ಯಕುಮಾರ್ ಯಾದವ್ ಅವ್ರು ಅದ, ಅವನವ್ನು ಎಲ್ಲ ಗಿಚ್ಚ ಅಂತ ನಾವು ಅಂತೀವ. ಆದ್ರೆ ಅವನು ಇಂಥ ಇವು ಏನ್ರಿ ಇವು ಸಿರೀಸ್ಗಳು ಬಂದು ಅಂತೀವ್ರಿ, ಗೋಳ ಆಗಲಾಗತ್ತ. ಹಿಂಗಂದ್ರೆ ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗತ್ತೆ. ಈ ರೀತಿ ಇವ್ರು ಹಿಂಗ ಹೋದ್ರಂದ್ರೆ ಮುಂದಿನದಾಗ ಅವನು ಇವು ಓಡ್ಕಪ್ಪ ಅದು ಚಾಲು ಹಾಕವ್ರಿ. ಯಾರಾದ್ರು ಹಿಂಗ ಅಂದ್ರೆ ಹೆಂಗ ಅವನವ್ನ, ಅದಕ್ಕೆ ನಮ್ಮ ಟೀಮ್ ಸ್ವಲ್ಪ ಚಂದಗೆ ಸ್ಟ್ರಾಂಗ್ ಆದ್ರೆ ಇವು ಓವರ್ ಕಾನ್ಫಿಡೆಂಟ್ ರೀ. ನಮ್ಮ ಹುಡುಗರ್ದು ಫುಲ್ ಓವರ್ ಕಾನ್ಫಿಡೆಂಟ್. ಅವನ ಯಾವ ಬರ್ತಾನ ಅವನು ಗೆಚ್ಚ ಹೊಡೆದ್ರೆ ಸ್ವಚ್ಛ ಮಾಡೋಣ ಅಂತ ಬರ್ತಾವು. ಬಟ್ ಅದ ಕೆಲಸ ಆಗಂಗಿಲ್ಲರಿ. ಮೊನ್ನೆ ರೋಹಿತ್ ಶರ್ಮಾ ಅವರು ಅಂದ್ರಿ ಸರ್, ಅವರು ಏನು ಸೋತರಲ್ರಿ ಶ್ರೀಲಂಕಾ ಕೂಡ ಸುಲಾನ್, ಅವರು ಒಂದು ಬೇಸರದಿಂದ ಒಂದು ಮಾತು ಅಂದ್ರೆ, ನೋಡ್ರಿ ಯಾವ ಟೀಮ್ನು ಗೋಳ್ ಅಂತ ನಾವು ಹೇಳಕ್ಕೆ ಬರಂಗಿಲ್ಲ, ಗೋಳ್ ಇದ್ದಿದ್ರೆ ಅವ್ರೇನು ಏಷ್ಯಾ ಕಪ್ ಇಲ್ಲಿ ಆಡಕ್ಕೆ ಬರ್ತಿರ್ಲಿಲ್ಲ ಅಂತೇಳಿ ಒಂದು ಭಾಳ ಚಂದ ಮಾತು ಅಂತಾರ್ರಿ ಅವ್ರು ಸರ್. ತೀರಾ ಹಿಂಗಂದ್ರೆ ನಮಗೆ ಬೇಜಾರಾಗತ್ತೆ. ನಮ್ಮ ಟೀಮ್ ಸ್ಟ್ರಾಂಗ್ ಆಗ್ಬೇಕು, ಕಮ್ ಬ್ಯಾಕ್ ಆಗ್ಬೇಕು, ಗೆಲ್ಲಬೇಕು, ಕಪ್ ಗೆಲ್ಲಬೇಕ್ರಿ. ಬರೇ ನೀವು ಐ ಪಿ ಎಲ್ಗೆ ಅಂದ್ರೆ ಅದ ನಮಗೆ ಬೇಜಾರಾಕತ್ತೆ. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಇರ್ತಾರೆ
ಇಂಡಿಯಾ ಟೀಮ್ ಅವನವನ ಪರವಾಗಿ ಇರ್ತಾರ. ತೀರಾ ಹಿಂಗಂದ್ರೆ ಈ ಏಷ್ಯಾ ಕಪ್ದಾಗ ಇವರ ಒಂದು ನೀರಸ ಪ್ರದರ್ಶನ ಕಂಡು ನಮಗೆ ಮನಸ್ಸಿಗೆ ಬೇಜಾರಾಗೈತಿ. ಒಂದು ಏನಪ್ಪ ಅಂದ್ರೆ ಒಂದು ಆಟ ಅಂತ ಬಂದಾಗ ಒಂದು ಒಬ್ಬನ ತಂಡ ಗೆಲ್ಲಬೇಕು, ಒಂದು ತಂಡ ಸೋಲಬೇಕು, ಏನೇ ಕಾಲ್ರಿ. ಈಗ ನಾವು 7-8 ಏಷ್ಯಾ ಕಪ್ಪನ್ನು ಹೊಡೆದೆವು ಕಡಿಮೆ ಕಡಿಮೆ ಅಂತ ಹೇಳ್ಬೇಕಂದ್ರೆ, ಬಟ್ ಈ ಸಲ ಗೆಲ್ಲುವಂಥದ್ದು ಬಹಳ ಸಾಧ್ಯತೆ ಇತ್ತು. ಆದರೆ ಏನು ಮಾಡ್ತೀರಿ, ಓನ್ ಕಾನ್ಫಿಡೆಂಟು ಏನು ಊರು ಸುಡ್ಗಾಡು ಗೊತ್ತಾಗಲಿಲ್ಲ. ಆದ್ರೆ ಟೀಮ್ ನಮ್ದು ಮನೆಗೆ ಹೋಯ್ತು. ಆದರೆ ಪಾಕಿಸ್ತಾನ ಆಟ ಹೊಯ್ಕೊತ್ ಹೊಯ್ತು ನೋಡ್ರಿ, ಅದಷ್ಟು ನಮಗೆ ಮನಸ್ಸಿಗೆ ಬಹಳ ಖುಷಿಯಾಗೈತೆ. ಶ್ರೀಲಂಕಾ ಗೆದ್ದಾರಲ್ಲ ಸಾಕು, ಅದ್ರಾಗ ನಮ್ಮ ಹಸರಾಗ ಕಾಕ ಗೆಚ್ಚ ಬಾಲಿಂಗ್ ಹಾಕ್ಯಾರಲ್ಲ, ನಮಗೆ ಅದ ತೃಪ್ತಿ ಐತೆ. ಹಂಗ ನೆಕ್ಸ್ಟ್ ವಿಡಿಯೋದಾಗ ನಾವು ಮತ್ತೆ ಸಿಗೋಣ ಸರ. ನಮ್ಮ ಚಾನಲ್ ಅಂತ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಫೇಸ್ಬುಕ್ದಾಗ ನೋಡ್ತಾರೆ ಒಂದು ಗೆಚ್ಚ ಅನ್ನೋದು ಫಾಲೋ ಹಾಕ್ರಿ ಸರ. ಮತ್ತೆ ಸಿಗೋಣ್ರಿ, ನಾವು ಒಟ್ಟು ಜಾಸ್ತಿ ಹೇಳುವಂಥದ್ದು ಬೇಡ್ರಿ ಪಾಕಿಸ್ತಾನಕ್ಕೆ. ನಿಮ್ಮ ಸ್ಟೈಲ್ದಾಗ ನಿಮ್ಮ ಭಾಷೆದಾಗ ನೀವು ಏನೇನು ಹೇಳ್ಬೇಕಂತಿದ್ರಿ ಇವತ್ತಿನ ಮ್ಯಾಚ್ ಬಗ್ಗೆ, ದಡ ಕಮೆಂಟ್ ಹಾಕ್ರಿ ಸರ್. ಮತ್ತೆ ಸಿಗ್ತೀನಿ ರೀ, ನಮಸ್ಕಾರ ಸರ್.